ಹಲೋ, ಗುಡ್ ಮಾರ್ನಿಂಗ್. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯತ್ರಿ. ಇವತ್ತೊಂದು ನಿಜವಾಗ್ಲೂ ಡಿಫ್ರೆಂಟ್ ಆಗಿ ವಿಶೇಷವಾಗಿರೋ ವ್ಲಾಗ್. ಯಾಕಂದ್ರೆ ಸುಮಾರು ಜನ ಹೆಣ್ಮಕ್ಳಿಗೆ ತೆಳ್ಳಗಾಗಬೇಕು ಅನ್ನೋ ಆಸೆ ಆಸೆ ಅಷ್ಟೆ, ಬಟ್ ಪ್ರಯತ್ನ ನಾವು ಏನು ಪಡ್ತಾ ಇರಲ್ಲ. ಸೊ ಏನ್ ಮಾಡ್ಬೇಕು? ಸುಮಾರು ಜನಗೆ ಡಯಟ್ ವಿಡಿಯೋ ಮಾಡಿ ಡಯಟ್ ವಿಡಿಯೋ ಮಾಡಿ, ನಾನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು ಡಯಟ್ ವಿಡಿಯೋಗಳನ್ನು ಮಾಡ್ಬಿಟ್ಟಿದ್ದೀನಿ. ಇಲ್ಲ ಅಂತಲ್ಲ, ನಾನೇನ್ ಫಾಲೋ ಮಾಡ್ತೀನಿ ಅಂತ, ಆಮೇಲೆ ಏನ್ ಫಾಲೋ ಮಾಡಿದ್ರೆ ರಿಸಲ್ಟ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಡಿದೀನಿ, ಯೋಗದ ಬಗ್ಗೆ ಮಾಡಿದೀನಿ, ಯಾವ ಎಕ್ಸಸೈಸ್ ಮಾಡಬೇಕು ಬೆಲ್ಲಿ ಫ್ಯಾಟ್ ಕರಗಿಸೋಕೆ ಅಂತೆಲ್ಲ ಮಾಡಿದೀನಿ. ಬಟ್ ಸ್ಟಿಲ್ ಹೊಸಬ್ರು ಇರ್ಬೋದು, ಕೇಳ್ತಾನೆ ಇರ್ತೀರಾ ಏನ್ ಮಾಡ್ಬೇಕು ಹೇಳಿ ಅಂತ. ಸೊ ನಾನ್ ಇವತ್ತೊಂದು ವಿಶೇಷವಾಗಿ ಒಂದು ಬ್ಲಾಗ್ ಮಾಡಿರೋದು ಏನಂದ್ರೆ ಹೆಲ್ತ್ ಡ್ರಿಂಕ್ಸ್, ಅಂದ್ರೆ ಬೆಲ್ಲಿ ಫ್ಯಾಟ್ ಬರ್ನಿಂಗ್ ಡ್ರಿಂಕ್ಸ್. ಒಂದು ವಾರ ಕರೆಕ್ಟ್ ಆಗಿ ಇದೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ನಿಮಗೆ. ನಾಳೆಯಿಂದ ಕರೆಕ್ಟ್ ಆಗಿ ಒಂದು ವಾರ, ಅಂದ್ರೆ ಈ ಭಾನುವಾರ ಶುರು ಮಾಡಿದ್ರೆ ಮುಂದಿನ ಭಾನುವಾರದವರೆಗೂ ನೀವು ಈ ಒಂದು ಟಿಪ್ಸ್ ನ ಫಾಲೋ ಮಾಡಿ. ಸಿಂಪಲ್ ಅಂದ್ರೆ ಬೆಳಗ್ಗೆ ಒಂದು ದಿನಕ್ಕೆ, ಒಂದು ಪೂರ್ತಿಯಾದ ದಿನಕ್ಕೆ 2-3 ಲೀಟರ್ ನೀರು ಕುಡಿಬೇಕು. ಕೆಲವರು ಹೇಳ್ತಾರೆ ಬಾಯರ್ಕೆ ಆದ್ರೆ ಮಾತ್ರ ನೀರು ಕುಡಿಬೇಕು ಅಂತ. ಇಲ್ಲ, ಕೆಲವೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಹಾಗಾಗಿ ನೀರು ಕುಡಿಯೋಕ್ಕೂ ಒಂದು ರೀತಿ ನೀತಿ ಅಂತಿದೆ, ಅದನ್ನ ಮೊದಲು ತಿಳ್ಕೊಂಡು ಊಟ ಮಾಡಕ್ಕೆ ಅಥವಾ ತಿಂಡಿ ತಿನ್ನಕ್ಕೆ ಮನೇಲಿ ಕುತ್ಕೋತೀವಿ. ಒಂದು ಕಂಫರ್ಟೇಬಲ್ ಆಗಿರೋ ಜಾಗನ ಹುಡುಕೊಂಡು ಕುತ್ಕೊಂಡು ತಿಂಡಿ ತಿಂತೀವಿ ಅಥವಾ ಊಟ ಮಾಡ್ತೀವಿ. ಅದೇ ರೀತಿ ನೀರು ಕುಡಿಯುವಾಗ್ಲೂ ಕೂಡ ಒಂದು ಕಂಫರ್ಟೇಬಲ್ ಆಗಿರೋ ಒಂದು ಜಾಗದಲ್ಲಿ ಕುತ್ಕೊಂಡು ನೀವು ನೀರನ್ನ ಕುಡಿಬೇಕು. ಮೊದಲನೇ ಇಂಪಾರ್ಟೆಂಟ್ ಕೆಲಸ, ಒಂದೇ ಸಲ ಘಟ ಘಟ ಅಂತ ನೀರು ಕುಡಿಯೋದಕ್ಕಿಂತ ಸಿಪ್ ಬೈ ಸಿಪ್, ಒಂದೊಂದೇ ಗುಟುಕು ನೀರನ್ನ ಕುಡಿತಾ ಆಕ್ಸಿಜನ್ ಸಪ್ಲೈ ಆಗ್ತಾ ಇರಬೇಕು. ಮಧ್ಯದಲ್ಲಿ ಗ್ಯಾಪ್ ಕೊಡಬೇಕು. ಆ ನೀರನ್ನ ಊಟ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ನೀವು ನೀರನ್ನ ಕುಡಿಬೇಕಾಗತ್ತೆ. ತುಂಬಾ ತಣ್ಣಗಿರೋದು ಅಂದ್ರೆ ಫ್ರಿಡ್ಜ್ ಅಲ್ಲಿ ಇರುವಂತ ನೀರು, ತುಂಬಾ ಬೆಚ್ಚಗಿರೋ ನೀರು ನಿಜವಾಗ್ಲೂ ಕುಡಿಬಾರ್ದು. ಅಂದ್ರೆ ನಾರ್ಮಲ್ ಟೆಂಪರೇಚರ್ ಇರೋ ನೀರನ್ನೇ ಜಾತಿಯಾಗಿ ನಾವು ಕುಡಿಬೇಕಾಗತ್ತೆ. ಜಾಸ್ತಿ ಇಡೀ ದಿನ ನಾವು ನೀರು ಕುಡಿತೀವಿ ಅಂದ್ರೆ ಬೆಳಗಿನ ಹೊತ್ತು ಒಂದು ಉಗುರು ಬೆಚ್ಚಗಿನ ನೀರು ಕುಡಿಯೋದು ಒಳ್ಳೇದು. ಹಾಗೆ ಇಡೀ ದಿನ ನಾವು ನಾರ್ಮಲ್ ಟೆಂಪರೇಚರ್ ಇರೋ ನೀರನ್ನ ಕುಡಿದ್ರೆ ಮಾತ್ರ ನಮ್ಮ ದೇಹಕ್ಕೆ ಉಪಯೋಗ ಆಗತ್ತೆ. ಊಟಕ್ಕಿಂತ 1/2 ಗಂಟೆ ಮುಂಚೆ ನೀರನ್ನ ಕುಡಿಯಿರಿ. ಊಟದ ಮಧ್ಯದಲ್ಲಿ ನಿಮ್ಗೆ ಅವಶ್ಯಕತೆ ಬಿದ್ರೆ ಸಿಪ್ ಸಿಪ್ ಅಂದ್ರೆ ಒಂದೊಂದು ಗುಟುಕು ನೀರನ್ನ ಕುಡಿಬಹುದು, ಧಾರಾಳವಾಗಿ ಕುಡಿಬಹುದು. ನೀರು ಕುಡಿಲೇಬಾರ್ದು ಅಂತ ಏನಿಲ್ಲ. ನಿಮ್ಮ ಊಟಕ್ಕಿಂತ ಮುಂಚೆ ನೀರು ಕುಡ್ದಿರ್ತೀರಾ, 50% ನಿಮ್ಮ ದೇಹದಲ್ಲಿ ಐ ಮೀನ್ಸ್ ಹೊಟ್ಟೆಯಲ್ಲಿ ಆಲ್ರೆಡಿ ನೀರಿನ ಅಂಶ ತುಂಬಿರೋದ್ರಿಂದ ನಿಮ್ಗೆ ಅತಿಯಾಗಿ ಆಹಾರ ಸೇವನೆ ಮಾಡ್ಬೇಕು ಅಂತ ಅನ್ಸಲ್ಲ. ಆಲ್ರೆಡಿ ನೀರು ಆ ಜಾಗನ ತುಂಬಿರುತ್ತೆ. ನಿಮ್ಗೆ ಬಾಯಾರಿಕೆ ಆಗಿದೆ ಅಂತ ಹೇಗ್ ಗೊತ್ತಾಗತ್ತೆ? ನಿಮ್ಮ ನಾಲಿಗೆ, ನಿಮ್ಮ ಬಾಯಿ, ನಿಮ್ಮ ಗಂಟಲು ಡ್ರೈನೆಸ್ ಫೀಲ್ ಆಗುತ್ತೆ, ಆ ಸಂದೇಶ ನಿಮ್ಮ ಬ್ರೈನ್ಗೆ ಹೋಗುತ್ತೆ. ಆ ಸಂದೇಶ ಹೋದ ತಕ್ಷಣ ನಾವೇನ್ ಮಾಡ್ತೀವಿ, ನೀರು ಕುಡಿಬೇಕು ಅಂತ ಅನ್ಸುತ್ತೆ. ಅದನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡ್ಬಿಡ್ರಿ, ಮಾಡ್ಬೇಡಿ. ನಿಮ್ಮ ಬಾಯಿ ಯಾವತ್ತು ಒಣಗಿದೆ ಅನ್ನೋ ಫೀಲಿಂಗ್ ನಿಮಗೆ ಬರಲೇಬಾರ್ದು. ಬಾಯಿ ನೀರಿನ ಅಂಶ ಬಾಯಲ್ಲಿ ಇದ್ರೆ ಮಾತ್ರ ನಿಮ್ಗೆ ಸ್ಪಷ್ಟವಾಗಿ ಮಾತಾಡಕ್ ಬರುತ್ತೆ. ಹಾಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಡ್ರೈ ಆದ್ರೆ ಡಿಹೈಡ್ರೇಷನ್ ಅಂತ ನಾರ್ಮಲಿ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಆ ಕಂಡೀಷನ್ ತಂದ್ಕೊಳಕ್ ಮುಂಚೆನೆ ನಾವು ಎಚ್ಚೆತ್ಕೊಂಡು ಆದಷ್ಟು ನೀರನ್ನ ಕುಡಿತಾ ಇರಬೇಕು. ಬಾಯರಿಕೆ ಆಗೋ ತನಕ ಬಿಟ್ಕೊಳ್ಳೋದಕ್ಕಿಂತ ನಮ್ಗೆ ಗೊತ್ತಾಗತ್ತೆ ಅವಾಗವಾಗ ನೀರನ್ನ ಕುಡಿಯೋದು ತುಂಬಾನೇ ಒಳ್ಳೇದು. ಮಲಗೋದು ರಾತ್ರಿ ಒಂದು 7 ಗಂಟೆ ಮಲಗ್ತೀವಿ, 7-8 ತಾಸು ನಿದ್ದೆ ಮಾಡ್ತೀವಿ. ಆ ನಿದ್ದೆ ಮಾಡೋ ಸಮಯದಲ್ಲಿ ಯೋಚನೆ ಮಾಡಿ, ಅಷ್ಟು ಸಮಯದಲ್ಲಿ ನಮ್ಮ ಇಡೀ ದೇಹಕ್ಕೆ ನೀರಿನ ಅಗತ್ಯ ಇದೆ. ಯಾಕಂದ್ರೆ ನಮ್ಮ ಉಸಿರಾಟದ ಪ್ರಕ್ರಿಯೆ ಹೇಗಿರುತ್ತೋ ಹಾಗೆ ಚರ್ಮ ಕೂಡ ಉಸಿರಾಡುತ್ತೆ. ನಮ್ಮ ಮೂಗಿನಲ್ಲಿ ಉಸಿರಾಡ್ತಾ ಇರ್ತೀವಿ. ಇದೆಲ್ಲ ಪ್ರಕ್ರಿಯೆಯಲ್ಲಿ ಆ ಒಂದು ನೀರಿನ ಅಂಶ ಕೂಡ ಹೋಗ್ತಾ ಇರುತ್ತೆ, ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಬಾಡಿ 8 ಗಂಟೆ ನೀರೇ ಇಲ್ಲದೆ ಆ ಉಸಿರಾಟದ ಪ್ರಕ್ರಿಯೆಯಲ್ಲಿ ಅಂದ್ರೆ ನಿದ್ರೆಯಲ್ಲಿ ನೀರಿನ ಅಂಶ ಕಳ್ಕೊಳ್ತಾ ಇರುತ್ತೆ. ಸೊ ಮಧ್ಯದಲ್ಲಿ ಏನಾದರೂ ನಿಮ್ಗೆ ಬಾಯಾರಿಕೆಯಾಗಿ ಎಚ್ಚರ ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡದೆ ದಯವಿಟ್ಟು ಒಂದು ಸ್ವಲ್ಪ ನೀರನ್ನ ಕುಡದೆ ಮಲ್ಕೊಳ್ಳಿ. ನೀರಿಂದ ಬರೀ ಇದು ಆರೋಗ್ಯ ಅಷ್ಟು ಸುಧಾರಿಸಲ್ಲ, ನಿಮ್ಮ ಚರ್ಮ, ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಾಗತ್ತೆ. ಪ್ರತಿಯೊಂದು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ನೀರು ತುಂಬಾ ಅವಶ್ಯಕ. ಇವತ್ತಿನ ವ್ಲಾಗ್ ಅಲ್ಲಿ ನಾನೇನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಕುಡಿಬೇಕಾಗಿರೋದು ಒಂದು ಲೋಟ ವಾರ್ಮ್ ವಾಟರ್ ವಿತ್ ಲೆಮನ್, 1/2 ನಿಂಬೆಹುಳಿ. ವಿಟಮಿನ್ ಸಿ ತುಂಬಾ ಅವಶ್ಯಕ. ನೀವು ಬೆಟ್ಟದ ನೆಲ್ಲಿಕಾಯಿನ ದಿನ ಒಂದು ನೆಲ್ಲಿಕಾಯಿ ತಿಂತೀನಿ ಅಂದ್ರೆ ಅದಕ್ಕಿಂತ ಅಮೃತ ಇನ್ನೊಂದಿಲ್ಲ. ನಿಮ್ಗೆ ಸಿಕ್ಕಲ್ಲ ಅಥವಾ ತಿನ್ನಕ್ ಆಗಲ್ಲ ಅನ್ನೋರಾದ್ರೆ ದಿನ ಒಂದು 1/2 ಅವಳಿಕೆ ನಿಂಬೆಹಣ್ಣನ ನೀರಿಗೆ ಇಟ್ಕೊಂಡು, ಉಗುರು ಬೆಚ್ಚಗಿನ ನೀರು ತುಂಬಾ ಬಿಸಿ ಇರಬಾರ್ದು, ಅದಕ್ಕೆ ಹಾಕೊಂಡು ಪ್ರತಿನಿತ್ಯ ನೀವು ಸೇವನೆ ಮಾಡೋದು ತುಂಬಾನೇ ಒಳ್ಳೇದು. ಅದರಿಂದ ನಿಮ್ಮ ದಿನನ ಸ್ಟಾರ್ಟ್ ಮಾಡಿ. ಆ ನಂತರ ಏನೆಲ್ಲ ಕುಡಿಬೇಕು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ,
ಇದನ್ನ ನೆಗ್ಲೆಕ್ಟ್ ಮಾಡದೆ ಒಂದು ವಾರ ಈ ಪ್ರಕ್ರಿಯೆನ ಕಂಟಿನ್ಯೂ ಮಾಡಿ ಮುಂದಿನ ವಾರಕ್ಕೆ ನಿಮ್ಮ ಬಾಡಿ ಸೆಟ್ ಆಗಿರುತ್ತೆ ನಿಮ್ಮ ಬಾಡಿ ನಿಮಗೆ ಗೊತ್ತಾಗುತ್ತೆ ಲೈಟ್ ಫೀಲ್ ಆಗ್ತಾ ಇರುತ್ತೆ ಮುಂದಿನ ವಾರ ನೀವು ಫುಡ್ ಡಯಟ್ ಜೊತೆಗೆ ಎಕ್ಸರ್ಸೈಸ್ ನ ಅಥವಾ ವಾಕಿಂಗ್ ನ ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಈ ನೀರಿಂದ ಶುರು ಮಾಡಿದ ಎಷ್ಟು ಒಳ್ಳೆದಾಯ್ತು ಅಂತ ನೀವೇ ಫೀಲ್ ಮಾಡ್ತೀರಾ ಅದಕ್ಕೆ ಈ ಚಾಲೆಂಜ್ ಕೊಡ್ತಾ ಇದೀನಿ ಡಯಟ್ ಚಾಲೆಂಜ್ ಅಲ್ಲ ಇದು ಏನಂತಾರೆ ಲಿಕ್ವಿಡ್ ಚಾಲೆಂಜ್ ಅಂತಾನೆ ಹೇಳಬಹುದು ಇದನ್ನ ಫಾಲೋ ಮಾಡಿ ನೆಕ್ಸ್ಟ್ ಸಂಡೇ ನನಗೆ ತಿಳಿಸಿ ಅಂದ್ರೆ ನೆಕ್ಸ್ಟ್ ಮಂಡೇ ತಿಳಿಸಿ ನನಗೆ ಕಮೆಂಟ್ಸ್ ಮೂಲಕ ಏನಾದ್ರು ಚೇಂಜಸ್ ಫೀಲ್ ಆಯ್ತಾ ಅಂತ ಹೇಳಿ ನನಗೆ ಆಗ ಗೊತ್ತಾಗುತ್ತೆ ನಿಮಗೆ ಹೊಟ್ಟೆ ಬೊಜ್ಜಿನ ಮೇಲೆ ಇದೆಲ್ಲ ಎಷ್ಟು ಪರಿಣಾಮ ಬೀರುತ್ತೆ ಎಷ್ಟು ಮಟ್ಟಿಗೆ ನೀವು ವೆಯಿಟ್ ಲಾಸ್ ಆಗಕ್ಕೆ ಬಾಡಿ ರೆಡಿ ಆಯ್ತು ಒಂದು ವಾರದಲ್ಲಿ ಅಂತ ನಿಮಗೆ ಅರ್ಥ ಆಗುತ್ತೆ ಬನ್ನಿ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೌಸ್ ದಾಗ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ತುಂಬಾ ಜನ ನೋಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಮೊದಲಿಗೆ ನಾನು ಇಲ್ಲಿ ತೋರಿಸ್ತಾ ಇರೋದು ಟಾಕ್ಸಿನ್ಸನ್ನ ರಿಮೂವ್ ಮಾಡೋಕ್ಕೆ ಬಾಡಿಯಿಂದ ನಿಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಫ್ಲಶ್ ಔಟ್ ಆಗಬೇಕು ಅದಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಡ್ರಿಂಕ್ ಇದು ಇದನ್ನು ಇವತ್ತು ರಾತ್ರಿ ಮಾಡಿಡಿ ನಾಳೆ ಬೆಳಗ್ಗೆಯಿಂದ ಸಂಜೆ ತನಕ ಇದನ್ನು ಕುಡಿತಾರೆ ಇದಕ್ಕೆ ಒಂದು ಫುಲ್ ನಿಂಬೆಹಣ್ಣು ಶುಂಠಿ ತೊಗೊಂಡಿದ್ದೀನಿ ನೀವು ಇದಕ್ಕೆ ಸೌತೆಕಾಯಿ ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು ಇದೇನೆಂದರೆ ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ನ ಎಳೆದು ತೆಗೆದು ಹೊರಗಡೆ ಬಿಸಾಕತ್ತೆ ಅಷ್ಟು ಯೂಸ್ಫುಲ್ ಇದು ಈ ಒಂದು ಡ್ರಿಂಕ್ನ ನೀವು ಮಾಡ್ಕೊಳ್ಳೋದ್ರಿಂದ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ ಆ ಲೆಮನ್ ಎಷ್ಟು ಒಳ್ಳೆಯದು ಗೊತ್ತಾ ನಮ್ಮ ಬಾಡಿಗೆ ಅದರಲ್ಲಿ ವಿಟಮಿನ್ ಸಿ ರಿಚ್ ಇರೋದ್ರಿಂದ ಹಾಗೆ ಸಿಪ್ಪೆಯಲ್ಲಿ ಕೂಡ ನಮ್ಮ ದೇಹಕ್ಕೆ ಬೇಕಾದಂಥ ಇಂಪಾರ್ಟೆಂಟ್ ಅಂಶ ಅಂದರೆ ತುಂಬ ಒಳ್ಳೆಯ ಅಂಶಗಳಿರುತ್ತೆ ಜಿಂಜರ್ ಜಿಂಜರ್ ಅಂತೂ ಡೈಜೆಷನ್ಗೆ ತುಂಬ ಹೆಲ್ಪ್ಫುಲ್ ಹಾಗೆ ನಿಮ್ಮ ನಿಮಗೆ ಸ್ಟಾಕ್ ಆಗಿರುವಂಥ ಕೆಲವೊಂದು ಹಳೆಯ ಫುಡ್ ಪಾರ್ಟಿಕಲ್ಸ್ ಕೂಡ ಬಾಡಿಯಿಂದ ಆಚೆಗೆ ಹೋಗೋಕ್ಕೆ ಈ ಶುಂಠಿ ಹಸಿ ಶುಂಠಿ ಹೆಲ್ಪ್ ಮಾಡುತ್ತೆ ಸೊ ನಾನಿಲ್ಲಿ ಒಂದು ಬಾಟಲ್ಗೆ ಒಂದು ಲೀಟರಷ್ಟು ನೀರನ್ನ ಹಾಕಿ ಲೆಮನ್ ಮತ್ತು ಜಿಂಜರ್ನ ಹಾಕಿ ಇಡ್ತಾ ಇದ್ದೀನಿ ನೈಟ್ ನಾಳೆ ಇದನ್ನು ಮಧ್ಯಾಹ್ನದಲ್ಲಿ ಕುಡಿಬೋದು ಯಾಕಂದರೆ ಒಂದು ದಿನಕ್ಕೆ ನಾವು 2-3 ಲೀಟರ್ ನೀರು ಕುಡಿತೀವಲ್ಲ ಹಾಗಾಗಿ ಇದು ಸಂಜೆ ಅಷ್ಟರಲ್ಲಿ ಒಂದು ಅಂತ ಸಂಜೆ ತನಕನೂ ಇರಲ್ಲ ಮಧ್ಯಾಹ್ನಕ್ಕೆ ಖಾಲಿಯಾಗಿ ಹೋಗುತ್ತೆ ಸೊ ಪುದೀನ ಆ್ಯಡ್ ಮಾಡಿ ಸೌತೆಕಾಯಿ ಕೂಡ ಹಾಕ್ಕೊಳ್ಳಿ ಪುದೀನ ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ ನಿಮಗೆ ಹಾಗೆ ಪುದೀನದಲ್ಲಿ ಒಳ್ಳೆ ನಮಗೆ ಬೇಕಾಗಿರುವಂಥ ಅಂಶಗಳು ಕೂಡ ಇದೆ ಸೊ ಮೊದಲನೇದು ನೀರು ಇದು ಟಾಕ್ಸಿನ್ಸ್ ರಿಮೂವ್ ಮಾಡೋ ನೀರು ಎರಡನೆಯದಾಗಿ ನಾವಿಲ್ಲಿ ತೊಗೊಳ್ತಾ ಇರೋದು ಸಿನಮನ್ ಸ್ಟಿಕ್ ನಿಮಗೆಲ್ಲ ಗೊತ್ತಿರುತ್ತೆ ಚಕ್ಕೆ ಈ ಚಕ್ಕೆ ನೀರು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಇದು ನಿಮ್ಮ ಮಸಲ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ 1-2 ಇಂಚಸ್ ಚಕ್ಕೆನ ಹಾಕ್ಬಿಟ್ಟು ಅದರಲ್ಲಿ ತಣ್ಣೀರನ್ನ ಹಾಕಿ ರಾತ್ರಿ ನೆನೆಸಿಡಿ ನಮ್ಮ ಟೆನ್ಷನ್ನ ರಿಮೂವ್ ಮಾಡೋಕ್ಕೆ ನಮ್ಮ ದೇಹದಿಂದ ಅದು ತುಂಬ ಹೆಲ್ಪ್ ಮಾಡುತ್ತೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಈ ಚಕ್ಕೆಯಲ್ಲಿ ಟಾಕ್ಸಿನ್ಸ್ನ ತೆಗೆಯೋಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಫ್ಯಾಟ್ ಬರ್ನ್ ಮಾಡುತ್ತೆ ಇದಕ್ಕಿಂತ ಇನ್ನೇನು ಬೇಕು ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ಮೇಂಟೈನ್ ಮಾಡುತ್ತೆ ಇದನ್ನು ಯಾವಾಗ ಕುಡಿಬೇಕು ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ ಅರ್ಧ ಗಂಟೆಯ ನಂತರ ನೀವು ಸಿನಮನ್ ವಾಟರ್ನ ಅಂದರೆ ಚಕ್ಕೆಯ ವಾಟರ್ನ ಕುಡೀರಿ ಹಾಗೆ ಎರಡನೇದು ನಾವಿಲ್ಲಿ ತೊಗೊಂಡಿರೋದು ಸಬ್ಜಾ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜ 1 ಸ್ಪೂನ್ ಕಾಮಕಸ್ತೂರಿ ಬೀಜನ ನಾನಿಲ್ಲಿ ಗ್ಲಾಸಲ್ಲಿ ನೆನೆಸಿಡ್ತಾ ಇದ್ದೀನಿ ಅದನ್ನು ನಾವು ಮಧ್ಯಾಹ್ನ ಊಟ ಆದ ಅರ್ಧ ಗಂಟೆ ನಂತರ ಕುಡಿಬೇಕು ಈ ಬೇಸಿಗೆ ಆಗಿರೋದ್ರಿಂದ ಒಂದು ಬಾಡಿಗೆ ತಂಪು ಇನ್ನೊಂದು ನಿಮ್ಮ ಫ್ಯಾಟ್ ಬರ್ನ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಸೊ ಆಫ್ಟರ್ ಮೀಲ್ ಅರ್ಧ ಗಂಟೆ ಆದ ನಂತರ ಮಧ್ಯಾಹ್ನದ ಲಂಚ್ ಆದಮೇಲೆ ಕುಡೀರಿ ಚಕ್ಕೆಯ ನೀರನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಅರ್ಧ ಗಂಟೆಗೆ ಕುಡೀರಿ ಅದನ್ನು ಮತ್ತೆ ಕುದಿಸೋ ಹಾಗಿಲ್ಲ ಹೇಗಿದೆಯೋ ಹಾಗೆ ಚಕ್ಕೆನ ತೆಗೆದುಬಿಟ್ಟು ಆ ನೀರನ್ನ ಕುಡೀರಿ ಬನ್ನಿ ಈಗ ಸಂಜೆಯ ಒಂದು ಬ್ಯೂಟಿಫುಲ್ ಡ್ರಿಂಕ್ ಹೇಳ್ಕೊಡ್ತೀನಿ ನಾನಂತೂ ಪ್ರತಿದಿನ ಕುಡಿತೀನಿ ನಿಮಗೂ ಇದನ್ನು ಕುಡೀರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ತುಂಬಾ ಹೆಲ್ಪ್ಫುಲ್ ಅಂತಂದರೆ ನಿಜವಾಗ್ಲೂ ನೀವು ಗೊತ್ತಾಗುತ್ತೆ ಇದನ್ನು ಕುಡಿದು ಅರ್ಧ ಗಂಟೆಗೆ ನಿಮ್ಮ ಹೊಟ್ಟೆ ಫುಲ್ಲು ಡೈಜೆಷನ್ ಆಗಿ ಖಾಲಿಯಾಗಿದೆ ಅನ್ನೋ ಫೀಲ್ ಬರುತ್ತೆ ಆಗ ನಿಮಗೆ ಹೆಲ್ದಿ ಆಗಿರೋದು ಏನಾದರೂ ತಿಂದರೆ ಹೊಟ್ಟೆ ಫುಲ್ ಅನಿಸುತ್ತೆ ಸೊ ಇಲ್ಲಿ ನಾನು 1 ಟೀಸ್ಪೂನಷ್ಟು ಫೆನಲ್ ಸೀಡ್ಸ್ ಪೌಡರ್ ಅಂದರೆ ಸೋಪಿನ ಕಾಳಿನ ಪುಡಿ 1 ಸ್ಪೂನು ಅರ್ಧ ಸ್ಪೂನ್ ಜೀರಿಗೆ ಪುಡಿನ ತೊಗೊಳ್ತಾ ಇದ್ದೀನಿ ಇದು ನನ್ನ ಎವ್ರಿ ಡೇ ಡ್ರಿಂಕು ನನಗೆ ಬೆಲ್ಲಿ ಫ್ಯಾಟ್ ತುಂಬ ಇಲ್ಲದೆ ಇರೋದ್ರಿಂದ ರಿಚುವಲ್ ಆಗಿ ಎಲ್ಲದನ್ನು ಫಾಲೋ ಮಾಡಲ್ಲ ಬಟ್ ಇದನ್ನಂತೂ ನಾನು ಒಂದು ದಿನವೂ ಮಿಸ್ ಮಾಡಲ್ಲ ಹಾಗೆ ಇನ್ಫ್ಯೂಸ್ಡ್ ವಾಟರ್ ಈಗೇನು ನಾವು ನೋಡಿದ್ವಲ್ಲ ನಿಂಬೆಹಣ್ಣಿನ ನೀರು ಅದನ್ನು ಆವಾಗವಾಗ ನಾನು ಮಾಡ್ಕೊಂಡು ಕುಡಿತಾ ಇರ್ತೀನಿ ಇಲ್ಲಿ ಜೀರಿಗೆ
ಸೋಪಿನ ಕಾಳಿನ ಜೊತೆಗೆ ಬೆಲ್ಲ ಕೂಡ ಹಾಕಿದ್ದೀನಿ ಎರಡು ಸ್ಪೂನು. ನೀವು ಬೇಕಾದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು, ಬೆಲ್ಲ ಬೇಕೇ ಬೇಕಂತೇನಿಲ್ಲ. ಯಾವುದನ್ನೇ ಆಗಲಿ ಮುಚ್ಚಿಟ್ಟು ನಾವು ಮಾಡೋದ್ರಿಂದ ಸ್ವಲ್ಪ ಅದರಲ್ಲಿರೋ ಅಂಶಗಳು ಅದರಲ್ಲೇ ರೀಸ್ಟೋರ್ ಆಗುತ್ತೆ, ಇದು ನನ್ನ ನಂಬಿಕೆ. ಈಗ ಇದು ಚೆನ್ನಾಗಿ ಕುದ್ದಿದೆ, ಇದನ್ನು ತೆಗೆದ್ಬಿಟ್ಟು ಸೋಸ್ಕೊಳ್ಳೋಣ. ನಮ್ಮ ಮೊದಲನೆಯ ಬಂಗಾರದ ನೀರು ರೆಡಿ ಆಯಿತು. ಯಾಕೆ ಮೊದಲನೇ ಬಂಗಾರದ ನೀರು ಅಂತೀನಂದರೆ ಇನ್ನೂ ಒಂದಿದೆ, ಸೊ ಅದು ಮೋಸ್ಟ್ ಯೂಸ್ಫುಲ್ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸೋಕ್ಕೆ. ಇದನ್ನು ಒಂದು ವಾರ ಇದೇ ರೀತಿ ಫಾಲೋ ಮಾಡಿ, ಒಂದು ವಾರದ ನಂತರ ನೀವು ನಿಮ್ಮ ವೇಟ್ ಚೆಕ್ ಮಾಡಿ ನೀವು ವಾಕಿಂಗ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ. ಒಂದು ವಾರ ಇದನ್ನು ನೀವು ಪ್ರೀ ಪ್ಲ್ಯಾನಿಂಗ್ ಮಾಡ್ಕೊಳ್ಳೇಬೇಕಾಗತ್ತೆ, ಪ್ರಿಪ್ರೇಷನ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇದು ರೆಡಿ ಆಯಿತು. ಇದು ನನ್ನ ಈವ್ನಿಂಗ್ ಡ್ರಿಂಕ್ ಆಗಿರೋದ್ರಿಂದ ನಾನು ಇದನ್ನು ಇವಾಗ ಕುಡಿದ್ಬಿಡ್ತೀನಿ, ನೆನೆಸಿಟ್ಟಿರೋದಲ್ಲ ನೆಕ್ಸ್ಟ್ ಡೇ. ಈಗ ನಾನು ಇನ್ನೊಂದು ಬಂಗಾರದ ನೀರಿಗೆ ಒಂದು ಇಂಚಷ್ಟು ಹಸಿ ಶುಂಠಿ, ಒಂದು ಮೂರರಿಂದ ನಾಲ್ಕು ಮೆಣಸಿನಕಾಳು, ಕಾಳುಮೆಣಸು, ಓಕೆ, ಕರಿದು ಕಾಳುಮೆಣಸು, ಹಾಗೆ ಜಾಯಿಕಾಯಿ ಗೊತ್ತಲ್ಲ ನಿಮಗೆಲ್ಲ, ನಟ್ ಮೆಗ್ ಅಂತ ಹೇಳ್ತೀವಿ, ಒಂದೇ ಒಂಚೂರು ಅಷ್ಟು, ಒಂದು ಮೆಣಸಿನಷ್ಟು ಇಲ್ಲಿ ಇಷ್ಟು ತೊಗೊಂಡಿದೆ, ಅದ್ರಲ್ಲಿ ಒಂಚೂರು ಮುರ್ಕೋತೀನಿ. ಒಂದು ಮೆಣಸಿನ ಗಾತ್ರದಷ್ಟು ಜಾಯಿಕಾಯಿನ ಹಾಕ್ಬಿಟ್ಟು ಇದು ಮೂರನ್ನು ಚೆನ್ನಾಗಿ ಕುಟ್ಕೊಂಬಿಡೋಣ. ನಾವೀಗ ನಾನಿಲ್ಲೇ ತೋರಿಸ್ತಾ ಇರೋದು ಇನ್ನೊಂದು ಬಂಗಾರದ ಡ್ರಿಂಕ್. ಇದನ್ನು ಮಾತ್ರ ಮಿಸ್ ಮಾಡದೆ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕುಡಿದು ಮಲಗೋದನ್ನು ರೂಢಿ ಮಾಡ್ಕೊಳ್ಳಿ. ಒಂದು ವಾರ ಅಷ್ಟೇ ಫಾಲೋ ಮಾಡಿ, ನಾನು ಹೇಳ್ದಂಗೆ ಒಂದು ವಾರ ಆದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನು ಡಿಫ್ರೆನ್ಸ್ ಆಯಿತು ಅಂತ. ಪ್ಲೀಸ್ ಫಾಲೋ ಮಾಡಿ. ಇಲ್ಲಿ ನಾನು ಒಂದು 250 ml ಅಷ್ಟು ನೀರನ್ನ ಇಟ್ಟಿದ್ದೀನಿ, ಅಂದರೆ 1/4 ಲೀಟ್ರ್ ನೀರು ಇಟ್ಟಿದ್ದೀನಿ. ಆ ನೀರು ಕುದಿಯೋ ಅಂದರೆ ಫುಲ್ ಬೆಚ್ಚಗಾದಮೇಲೆ ಆ ನೀರಿಗೆ ನಾವು ಜಜ್ಜಿಟ್ಕೊಂಡಿರೋ ಶುಂಠಿ, ಪೆಪ್ಪರ್ ಅಂದರೆ ಮೆಣಸು, ಹಾಗೆ ಜಾಯಿಕಾಯಿನ ಒಂದು ತುಣುಕನ್ನು ಇದಕ್ಕೆ ಹಾಕೋಣ. ಚೆನ್ನಾಗಿ ಕುದಿಬೇಕು ಅದು. ಅದು ಕುದಿಯುವಾಗ ನಾವು ಮ್ಯಾಜಿಕ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀವಿ ಇದಕ್ಕೆ, ಓಕೆನಾ. ಈಗ ಇದು ಬಾಯ್ಲ್ ಆಗ್ತಾ ಇದೆ, ಇದಕ್ಕೆ ನಾನು ಕುಟ್ಟಿಟ್ಕೊಂಡಿರೋಂಥ ಅಷ್ಟು ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಸ್ಮೂತಾಗಿ ನೀವು ಕುಟ್ಕೋಬೇಕಂತ ಏನೂ ಇಲ್ಲ, ಫೈನ್ ಪೌಡರ್ ಆಗಬೇಕಂತಿಲ್ಲ, ತರಿ ತರಿ ಆಗಿದ್ರೂ ನಡೆಯುತ್ತೆ. ಯಾಕಂದರೆ ಕುದಿಯುವಾಗ ಅದರ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ, ಹಾಗಾಗಿ ಅವಶ್ಯಕತೆ ಇಲ್ಲ ಫೈನ್ ಪೌಡರ್ ಬೇಕಂತ. ಈಗ ನೋಡಿ, ಇದು ಕೂಡ ಚೆನ್ನಾಗಿ ಕುದ್ದು ಅರೋಮಾ ಎಲ್ಲ ಬಿಟ್ಕೊಳ್ಳುತ್ತೆ ಅದರದ್ದು. ಅದರದ ಸತ್ವಾಂಶನ ಇಂಪಾರ್ಟೆಂಟಾಗಿ, ಅರೋಮಾ ಬಿಡಿ, ಸತ್ವಾಂಶ ಅದರಲ್ಲಿರುತ್ತೆ. ಹಾಗೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಅರಿಶಿನ, ಹೊಟ್ಟೆಗೆ ತಿನ್ನುವಂಥ ಅರಿಶಿನದ ಪುಡಿ. ನಮ್ಮ ಮಂಜುಳ ಅವರು ಗದಗಲ್ಲಿ ಒಳ್ಳೆ ಅರಿಶಿನ ಕುಂಕುಮನ ಕಳಿಸ್ತಾರೆ, ಹಾಗೆ ಆ ಅರಿಶಿನದ ಪುಡಿನ ಅಡುಗೆಗೆ ನಾನು ಸುಮಾರು 1 ವರ್ಷದಿಂದ ನಾನು ಬಳಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಹಾಗೆ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಂಡೆ 2 ಸ್ಪೂನು. ಸೊ ಬೆಲ್ಲನ ನೀವು ಬೇಕಾದರೆ ಸ್ಕಿಪ್ ಮಾಡಿ, ಡಯಾಬಿಟಿಕ್ ಪೇಷೆಂಟ್ಸ್ ಇದ್ದರೆ ಮಾತ್ರ ಸ್ಕಿಪ್ ಮಾಡಲೇಬೇಕು, ಇಲ್ಲಾಂದರೆ ನಮ್ಗೆ ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ನೀವು ಬೆಲ್ಲನ ಹಾಕ್ಕೋಬೋದು. ಇನ್ನೂ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಇದಕ್ಕೆ ನಾನು ಆ್ಯಡ್ ಮಾಡೋದಿದೆ, ತುಂಬ ಇಂಪಾರ್ಟೆಂಟ್ ಅದು, ಗಮನವಿಟ್ಟು ನೋಡಿ. ಕೊಕೊನಟ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್, ಇದು ಕೂಡ ನಮ್ಮ ಚಳ್ಳಕೆರೆ ಗಾಣದಿಂದ ತರಿಸಿರೋದು. ಇದು ಕನ್ಸ್ಯೂಮ್ ಮಾಡೋಕ್ಕೆ ಅಂದರೆ ಹೊಟ್ಟೆಗೆ ತಿನ್ನೋಕ್ಕೂ ಕೂಡ, ಅಡುಗೆ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ, ಘಮ ಘಮ ಅಂತಿರುತ್ತೆ. ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು, ನೀವು ಇನ್ನು ಸ್ವಲ್ಪ 2 ಸ್ಪೂನ್ ಹಾಕ್ಕೋಬೋದು, ನಾನಿಲ್ಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಯಾವಾಗ ಕುಡಿಬೇಕು, ಮಲಗುವ ಒಂದು 1/2 ಗಂಟೆ ಅಥವಾ 15-20 ನಿಮಿಷದ ಮುಂಚೆ ನೀವು ಇದನ್ನು ಕುಡಿದ್ರೆ ಸಾಕು, ಚೆನ್ನಾಗಿ ಕುದಿಬೇಕು. ಇದಿಷ್ಟು ಎಲ್ಲದೂ ಅದರಲ್ಲಿ ನೀರಲ್ಲಿ ಚೆನ್ನಾಗಿ ಬಿಟ್ಕೋಬೇಕು. ಹಾಲು ಹಾಕ್ಬೇಕಾ ಅಂದರೆ ಅವಶ್ಯಕತೆ ಇಲ್ಲ. ಇದಕ್ಕೆ ಯಾವುದಾದ್ರೊಂದು ಫ್ಯಾಟ್ ಬೇಕು, ಅದಕ್ಕೆ ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು, ಇದಕ್ಕೆ ಹಾಲು ಹಾಕ್ಬಿಟ್ಟು ಹಾಲು ಅರಿಶಿನ ಅಂದರೆ ಹಲ್ದಿ ದೂಧ ಅಂತ ಕೊಡ್ತಿದ್ರಲ್ಲ, ಅದು ಫ್ಯಾಟ್, ಹಾಲು ಫ್ಯಾಟ್ ಜೊತೆ ತೊಗೊಂಡ್ರೆ ಮಾತ್ರ ಅರಿಶಿನ ನಮ್ಮ ಬಾಡಿಗೆ ಬೇಗಾದ್ರ ಬೆನಿಫಿಟ್ಸ್ನ ಕೊಡುತ್ತೆ. ಅದಕ್ಕೆ ಹಾಲಿನ ಬದಲು ನಾವಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ವಿ, ಯಾಕಂದರೆ ನಾವು ಬೆಲ್ಲಿ ಫ್ಯಾಟ್ ಬರ್ನ್ ಮಾಡಬೇಕು, ಹಾಲು ಮತ್ತೆ ನಮ್ಮನ್ನು ಫ್ಯಾಟ್ ಮಾಡೋದು ಬೇಡ ಅಂಥೇಳಿ 1/2 ಸ್ಪೂನ್ ಅಥವಾ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ನೀವು ತೊಗೊಳ್ಳೇಬೇಕು. ಅದು ಬಿಟ್ಟು ನೀವು ಮಾಡಿಕೊಂಡ್ರೆ ಇದರದ್ದು ಬೆನಿಫಿಟ್ಸ್ ಏನೂ ಸಿಗೋಲ್ಲ. ಈಗ ಇದು ರೆಡಿ ಆಯಿತು, ಇದನ್ನು ಕುಡಿದು ನೀವು ಮಲ್ಕೊಳ್ಳಿ. ಒಂದು ವಾರ ಈ ರಿಚುವಲ್ನ ಫಾಲೋ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ಗುಡ್ ಲಕ್, ಬೇಗ ನಿಮ್ಮ ಹೊಟ್ಟೆಯ ಬೊಜ್ಜು ಕರಗಲಿ. ಥ್ಯಾಂಕ್ ಯು. ಸಾರಿ, ಒಂದು ಟಿಪ್ ಹೇಳೋದು ಮರೆತೆ, ಈಗಲೇ ನಿಮ್ಮ ಬೆಲ್ಲಿ ಫ್ಯಾಟ್ ಎಷ್ಟು ಇಂಚಸ್ ಇದೆ ಅಂತ ಹೇಳ್ಬಿಟ್ಟು ಬರೆದಿಟ್ಕೊಳ್ಳಿ. ನಾಳೆಯಿಂದ ಸಂಡೆಯಿಂದ ಇದನ್ನು ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಸಂಡೆಗೆ ಮತ್ತೆ ಮೆಷರ್ಮೆಂಟ್ ಮಾಡಿ ನಿಮ್ಮ ಬೆಲ್ಲಿ ಅಥವಾ ಸೊಂಟದ ಸುತ್ತಳತೆ ಎಷ್ಟು ಕಡಿಮೆ ಆಗಿದೆ ಅಂತ, ಓಕೆನಾ.